हाय फ्रेंड्स, वेलकम बैक टू माय चैनल। नम चैनल गे इन्नु सब्सक्राइब माडि इल्लंद्रे सब्सक्राइब माडि बेल बटन ना क्लिक माडि। ವಿಡಿಯೋದಲ್ಲಿ ಹೇಳಿದ ಹಾಗೆ ಇದು ಹೈಟೆಕ್ ಗೋಟ್ ಫಾರ್ಮು. ಗೋಟ್ ಶೀಪ್ ಎಲ್ಲ ವೇಸ್ಟ್ ಎಲ್ಲ ಅಲ್ಲೇ ಸ್ಟೋರೇಜ್ ಆಗ್ದಿರಾ, ಕೆಳಗಡೆ ಹಂಗೆ ಅದು ವೇಸ್ಟ್ ಎಲ್ಲ ಕೆಳಗಡೆ ಹಂಗೆ ಬೀಳುತ್ತೆ, ಆ ವೇಸ್ಟ್ ಕೂಡ ವೇಸ್ಟ್ ಆಗ್ದಿರಾ, ಮತ್ತು ಅಲ್ಲಿ ಕೆಳಗಡೆ ಕೋಳಿ ಅದನ್ನು ತಿನ್ಕೊಳ್ಳುತ್ತೆ. ಅದಕ್ಕೆ ಇನ್ನು ಹೈಟೆಕ್ ಗೋಟ್ ಫಾರ್ಮ್ ಅಂತ ಹೇಳ್ತಾರೆ. ನೋಡಿ, ಫ್ಲೋರ್ ಮ್ಯಾಟ್ ಎಲ್ಲ ಪ್ಲಾಸ್ಟಿಕ್ಕಲ್ಲೇ ಯೂಸ್ ಮಾಡಿದ್ದಾರೆ, ಸ್ಟಾರ್ಟೆಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಅದಕ್ಕೆ ಮೂರು ಟೈಮು ಅದಕ್ಕೆ ಊಟ ಕೊಡ್ತಾರೆ. ಫಸ್ಟ್ ಬೆಳಗ್ಗೆ ಹುಲ್ಲು ಕೊಡ್ತಾರೆ, ಅದು ಸೂಪರ್ ನೇಪಿಯರ್ ಹುಲ್ಲು. ಮತ್ತು ಈವ್ನಿಂಗ್ ಒಂದು ಟೈಮು ಹುಲ್ಲು ಕೊಡ್ತಾರೆ. ಮಧ್ಯಾಹ್ನ ಈ ಥರ ಬೂಸ, ಹಿಂಡಿ, ಜೋಳ ಎಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿರೋ ಇದು ಕೊಡ್ತಾರೆ. ಮಿಕ್ಸ್ ಮಾಡಿ ಬೂಸ, ಹಿಂಡಿ, ಜೋಳ ಮತ್ತು ಹುರುಳಿಕಾಳು ಇದನ್ನೆಲ್ಲ ಮಿಷಿನ್ಗೆ ಹಾಕ್ಸಿ ಎಲ್ಲ ಪೌಡರ್ ಮಾಡಿ ಮತ್ತು ಇದೊಂದು ಟೈಮ್ ಕೊಡ್ತಾರೆ. ಇದೆಲ್ಲ ತುಂಬ ಹೆಲ್ದಿ, ಬೇಗ ವೆಯ್ಟ್ ಗೈನ್ ಆಗುತ್ತೆ ಗೋಟ್ಕ, ಅದಕ್ಕೋಸ್ಕರ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಸೂಪರ್ ನೇಪಿಯರ್ ಹುಲ್ಲು ಅಂತ ಹೇಳಿದ್ನಲ್ಲ, ಅದೇ ಇದು. ಇದು ಒಂದೇ ಕರ್ಕ 200 ಟನ್ ಬೆಳೆಯು 200 ಟನ್ ವೆಯ್ಟ್ ನಮಗೆ ಸಿಗುತ್ತೆ ಈ ಹುಲ್ಲು. ಸೂಪರ್ ನೇಪಿಯರ್ ಹುಲ್ಲು ನೇಟಿವ್ ಬಂದುಬಿಟ್ಟು ಥಾಯ್ಲ್ಯಾಂಡ್. ಈ ಹುಲ್ಲು ಬಂದುಬಿಟ್ಟು ನಾರ್ಮಲ್ ಹುಲ್ಲುಗಿಂತ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ತುಂಬ ಮೇಕೆಗೆ ಕುರಿಗೆ ಕೊಡ್ತಾರೆ, ಅದಕ್ಕೋಸ್ಕರನೇ ತುಂಬ ಯೂಸ್ ಮಾಡ್ತಾರೆ ಈ ಸೂಪರ್ ನೇಪಿಯರ್ ಹುಲ್ಲನ್ನ. ಬಟ್ ಇದು ಫಸ್ಟ್ ಇದ್ರ ನೇಟಿವ್ ಯಾವುದಂದರೆ ಥಾಯ್ಲ್ಯಾಂಡ್. ಇದು ನಾರ್ಮಲ್ ಹುಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು 15-16 ಪ್ರೋಟೀನ್, 15-16 ಕೆಜಿ ಪ್ರೋಟೀನ್ ಎಕ್ಸ್ಟ್ರಾ ಎನರ್ಜಿ ಇದರಲ್ಲಿ ಇರ್ತೈತೆ, ಅದಕ್ಕೋಸ್ಕರನೇ ಇದನ್ನು ತುಂಬ ಈಗ ಮೇಕೆಗೆ ಕುರಿಗೆ ಕೊಡ್ತಾ ಇರೋದು. ಬೇಗ ವೆಯ್ಟ್ ಗೈನ್ ಆಗುತ್ತೆ, ಬೇಗ ದಪ್ಪ ಆಗುತ್ತೆ ಅಂತ. ಇದು ಮಾತ್ರ ಅಲ್ಲ, ಮತ್ತು ಮಲ್ಬರಿ ಗೊತ್ತಲ್ವ, ರೇಷ್ಮೆ ಅಂತ ಹೇಳ್ತಾರಲ್ವ, ಅದು ಕೊಡ್ತಾರೆ. ನೋಡಿ, ರೇಷ್ಮೆನೇ ಊತಿದ್ದಾರೆ, ಬಟ್ ಇನ್ನೂ ಅದು ಬೆಳೆದಿಲ್ಲ, ಈಗ ನೆಟ್ಟಿದ್ದಾರೆ. ಇನ್ನು ಚಿಕ್ಕ ಚಿಕ್ಕದು ಒಂದು ಮಲ್ಬರಿ ಲೈನ್ಗೂ ಮತ್ತೊಂದಕ್ಕೆ ಎಷ್ಟೊಂದು ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ. ಮತ್ತು ಡ್ರಿಪ್ಸ್ ವೈರ್ ಹಾಕಿದ್ದಾರೆ, ಎಂತಕ್ಕಂದರೆ ಆ ನೀರು ಬಂದು ಬರೀ ಆ ಗಿಡ ಮಾತ್ರ ಎಳ್ಕೊಬೇಕು, ವೇಸ್ಟ್ ನೀರೆಲ್ಲ ವೇಸ್ಟ್ ಆಗಬಾರ್ದು ಅಂತ. ಸೂಪರ್ ನೇಪಿಯರ್ ಹುಲ್ಲನ್ನು ಬಂದು ಕೈಯಲ್ಲೆಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ, ತುಂಬ ಹೈಟ್ ಬೆಳೆಯುತ್ತೆ. ನಾವು ನೋಡಿದ್ರಲ್ವ ಎಷ್ಟು ಹೈಟ್ ಬೆಳೆಯುತ್ತೆ. ಇದನ್ನು ಕಟ್ ಮಾಡೋದಕ್ಕೆ ಒಂದು ಮಿಷಿನ್ ಇಟ್ಟಿದ್ದಾರೆ, ಅದೇನೆಂದರೆ ಚಾಪ್ ಕಟ್ಟರ್. ಮಿಷಿನ್ ಹೆಸರು ಚಾಪ್ ಕಟ್ಟರ್. ನೋಡಿ, ಈ ಥರ ಕಟ್ಟಾಗುತ್ತೆ. ಇದು ಕುರಿ ಮತ್ತು ಮೇಕೆ ತಿನ್ನೋದಕ್ಕೆ ಈಸಿಯಾಗಿರುತ್ತೆ ಅಂತ ಇದರಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡಿ ಮತ್ತು ನೋಡಿ, ಈ ಥರ ಕ್ರೇಟಲ್ಲಿ ತುಂಬ್ಕೊಂಡೋಗಿ ಮತ್ತು ಕುರಿಗೆ ಮೇಕೆಗೆ ಹಾಕ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.